ಮೈಸೂರು ಜಿಲ್ಲೆಯ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯದ ಹುಂಡಿ ಎಣಿಕೆ ಕಾರ್ಯ ನಡೆಯಿತು. ದೇವಾಲಯದ 21 ಹುಂಡಿಗಳಿಗೆ ಭಕ್ತರು ಹಾಕಿದಂತ ಕಾಣಿಕೆಯನ್ನು ಸಿಬ್ಬಂದಿ ಎಣಿಸಿದ್ದು. ದಾಖಲೆ ಪ್ರಮಾಣದ 2,15,00,000 ರೂಪಾಯಿ ಸಂಗ್ರಹವಾಗಿದೆ. 108 ಗ್ರಾಂ ಚಿನ್ನ, 5.75 ಕೆಜಿ ಬೆಳ್ಳಿ ಹಾಗೂ 29 ವಿದೇಶಿ ಕರೆನ್ಸಿಗಳು ಕೂಡ ಇದ್ದವು. 42,000 ರೂಪಾಯಿ ಮೌಲ್ಯದ ನಿಷೇಧಿತ ನೋಟುಗಳನ್ನು ಭಕ್ತರು ಹುಂಡಿಗೆ ಹಾಕಿದ್ದಾರೆ. ಕಳೆದ ತಿಂಗಳಿಗೆ ಹೋಲಿಸಿದರೆ ಈ ಬಾರಿ 57 ಲಕ್ಷ ಹಣ ಹೆಚ್ಚುವರಿಯಾಗಿ ಸಂಗ್ರಹವಾಗಿದೆ. ನಿಮಗೆ ತೋರಿಸ್ತಾ ಇದೀವಿ ಹುಂಡಿ ಎಣಿಕೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಎಣಿಸಲಾಯಿತು ಅಂತ. ಸಾಕಷ್ಟು ಜನರಲ್ಲಿ ಇದ್ದರು, ಅವರೆಲ್ಲರೂ ಸೇರಿ ಹುಂಡಿ ಎಣಿಕೆಯನ್ನು ಮಾಡಿದ್ದು. 2,15,00,000 ರೂಪಾಯಿ ಸಂಗ್ರಹವಾಗಿದೆ. ಅದು ದಾಖಲೆ ಪ್ರಮಾಣದಲ್ಲಿ ಈ ಬಾರಿ ಹಣ ಸಂಗ್ರಹವಾಗಿರುವಂಥದ್ದು. ಇದರಲ್ಲಿ 108 ಗ್ರಾಂ ಚಿನ್ನ ಕೂಡ ಇದೆ, 5.75 ಕೆಜಿ ಬೆಳ್ಳಿ ಕೂಡ ಸಂಗ್ರಹವಾಗಿರುವಂಥದ್ದು, 29 ವಿದೇಶಿ ಕರೆನ್ಸಿ ನೋಟ್ಗಳು ಕೂಡ ಒಂದು ಹುಂಡಿಯಲ್ಲಿ ಪತ್ತೆ ಆಗಿರುವಂಥದ್ದು. 500 ರೂಪಾಯಿ ಒಂದು ಕಡೆ ಜೋಡಿಸಿದ್ದಾರೆ ಅಕ್ಕಟ್ಗಳನ್ನು, 200 ರೂಪಾಯಿ ನೋಟ್ಗಳನ್ನು ಒಂದು ಕಡೆ ಜೋಡಿಸಿರುವಂಥದ್ದು, 10 ರೂಪಾಯಿ ನೋಟು, ಎಲ್ಲದನ್ನು ಕೂಡ ಸಪ್ರೇಟ್ ಮಾಡಿ ಮಾಡಿ ಜೋಡಿಸಲಾಗಿದೆ. ಈ ಎಣಿಕೆಯ ಸಂದರ್ಭದಲ್ಲಿ ಮೂಲೆಯಲ್ಲೂ ಕೂಡ CCTVಯನ್ನು ಹಾಕಿರ್ತಾರೆ. ನೋಡ್ತೀನಿ ಬಾಯಿ ಅವರಿಗೆ ಬಾಯಿ ಬಾಯಿ ನನ್ನ